ಬಡವಣೆ. ನಂದಿನಿ ಬಡವಣೆಯಲ್ಲಿ ನನ್ನ ಸಹೋದರ ಬೆಟ್ಟೇಗೌಡ ಅಂದರೆ ಇವರು ಬಹಳಷ್ಟು ವರ್ಷಗಳಿಂದ ತನ್ನದಾದ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ, ಅದು ಈ ಒಂದು ಭಾಗದಲ್ಲಿ ಬೆಟ್ಟೇಗೌಡರು ಅಂದರೆ ಚಿರಪರಿಚಿತರು, ಜನ ಒಪ್ಕೊಂಡಿದ್ದಾರೆ ಅವ್ರನ್ನ. ಕಾರಣ ಏನಂದರೆ, ಬೆಟ್ಟೇಗೌಡರು ಇಲ್ಲಿ ಆಗುವಂಥ ಸುಖ ಕಷ್ಟಗಳಲ್ಲಿ ಯಾವುದೇ ಕುಟುಂಬ ಇರ್ಬೋದು, ಜಾತಿ ಧರ್ಮ ಮತ್ತೊಂದು ಯಾವುದೇ ಪರಿಗಣಿಸದೆ ಆ ಒಂದು ಕುಟುಂಬಕ್ಕೆ ಏನಾದರೂ ಒಂದು ತೊಂದರೆ ಆಗಿದೆ, ನೋವಲ್ಲಿದ್ದಾರೆಂದರೆ ಅವರು ಸ್ಪಂದಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕೈಲಾದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಬರುವಂಥ ಗುಣ ನಮ್ಮ ಬೆಟ್ಟೇಗೌಡರು. ಇಂಥ ಒಬ್ಬ ವ್ಯಕ್ತಿ ನಮ್ಮ ನಾಯಕರದ್ದು ಇವತ್ತು ಹುಟ್ಟಬ್ಬ. ಸರಳವಾಗಿ ಸ್ನೇಹಿತರೆಲ್ಲ ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಬಂದುಬಿಟ್ಟು, ನಮ್ಮ ಜನಪ್ರಿಯ ಶಾಸಕರು ಕೂಡ ಬರ್ತಾರೆ, ಈಗ ಬಂದುಬಿಟ್ಟು ಅವರಿಗೆ ಶುಭ ಹಾರೈಸಿ ಹೋಗ್ತಾರೆ. ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ವಿಶೇಷತೆ. ಹುಟ್ಟುಹಬ್ಬ ದಿನ ನಮ್ಮ ನಾಯಕರು ಯಾರು ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಾರೆ, ಅಲ್ಲಿಗೆ ವಾಲಂಟಿಯರಾಗಿ ನಮ್ಮ ಲೀಡರ್ಗಳೆಲ್ಲ ಬಂದುಬಿಟ್ಟು ಶುಭ ಹಾರೈಸ್ತಾರೆ. ನಾನು ಹೇಳೋದಿಷ್ಟೇ, ಬೆಟ್ಟೇಗೌಡರಂಥ ನಾಯಕರು ನಮಗೆ ಬಹಳಷ್ಟು ಜನ ನಮ್ಮ ಈ ಒಂದು ಸೃಷ್ಟಿಯಲ್ಲಿ ಸೃಷ್ಟಿಯಾಗಬೇಕು, ಹುಟ್ಟಬೇಕು. ಆವಾಗ ಎಲ್ಲೋ ಒಂದು ಕಡೆ ಸಮಾಜ ಸುಖದಿಂದ, ಸಮಾಜದಲ್ಲಿರುವಂಥ ಕೆಳವರ್ಗದ ಜನರು, ಮೇಲ್ವರ್ಗದ ಜನರು ನಮ್ಗೆ ಅವಶ್ಯಕತೆ ಇಲ್ಲ, ಈ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರಿಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಬಹಳ ಸಹಾಯ ಆಗ್ತದೆ. ಬೆಟ್ಟೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಅವರ ಆರೋಗ್ಯ ಐಶ್ವರ್ಯ, ಅವ್ರಿಗೆ ಸೇವೆ ಮಾಡಲಿಕ್ಕೆ ಅಧಿಕಾರಗಳು ಸಿಗಬೇಕು. ಇಂಥವರಿಗೆ ಮತ್ತೊಂದಿಷ್ಟು ಅಧಿಕಾರಗಳು ಸಿಕ್ಕಿದ್ರೆ ಅವ್ರು ಏನು ಇವತ್ತು ಮಾಡ್ತಿದ್ದಾರೆ ಅದರ 10ರಷ್ಟು ಮತ್ತು ಜಾಸ್ತಿ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ಈ ಸಂದರ್ಭ ಹೇಳ್ತಾ, ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯವನ್ನು ಕಲ್ಪಿಸಲಿ, ಮತ್ತಷ್ಟು ಚೈತನ್ಯ ನೀಡಲಿ, ಅವರ ಸ್ನೇಹ ಒಂದು ಬಂಧುತ್ವ ಅನ್ನೋದು ಮತ್ತೆ ನಮ್ಮಲ್ಲಿ ಚಿರಕಾಲ ಇರಲಿ ಅಂತ ನಾನು ಈ ಸಂದರ್ಭದವರಿಗೆ ಅವ್ರದೇ ಆದ ರೀತಿಯಲ್ಲಿ ಬಹಳಷ್ಟು ವರ್ಷ, ಅವರು 5 ವರ್ಷ 8 ವರ್ಷ ಕೆಲಸ ಮಾಡ್ಕೊಂಡು ಬಂದರಲ್ಲ, ನನಗೆ ಗೊತ್ತಿದ್ದಂಗೆ 30-35 ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾರು ಹಣೆ ಬರದಲ್ಲಿ ಏನು ಬರೆದಿದೆ ಅದು ನಮ್ಗೆ ಗೊತ್ತಿರಲ್ಲ, ಭಗವಂತ ಬರೆದಿಟ್ಟಿರ್ತಾನೆ. ಅವ್ರು ನಿಜವಾಗ್ಲೂ ಸಮಾಜ ಸೇವೆ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿದ್ರೆ ನಾವು ನಮ್ಮ ಲೀಡ್ರು ನಮ್ಮ ಮುಖಂಡರುಗಳು ಬಹಳ ಖುಷಿ ಪಡ್ತೀವಿ. ಖುಷಿ ಪಡೋದ್ರಲ್ಲಿ ನಾವು ಮೊದಲಿಗರು ಅಂತ ತಿಳ್ಕೊಳ್ಳಿ. ಇಷ್ಟು ನಾನು ಮಾತ್ರ ಅವ್ರಿಗೆ ಶುಭ ಹಾರೈಸ್ತೇನೆ. ಅವ್ರಿಗೆ ಏನು ಸಿಗಬೇಕು ಆ ಭಗವಂತನ ಕರುಣಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲ ನಮ್ಮ ಸ್ನೇಹಿತರು ಇದೇ ತರ ಒಟ್ಟೊಟ್ಟಾಗಿದ್ದು ಮುಂದೆ ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಗೆಲ್ಲ ಇದೇ ತರ ಆಶೀರ್ವಾದ ಮಾಡ್ಲಿ, ಆ ದೇವ್ರು ಎಲ್ಲರಿಗೂ ಒಳ್ಳೆ ಮಾಡಿ. ಇವತ್ತು ಮಂಡಲ ಅಧ್ಯಕ್ಷರು ಶಾಸಕರು ಕೂಡ ಬಂದು ತಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ತಾವು ಕೂಡ ಒಬ್ಬರು ನಾಯಕರಂತ ಗುರುತಿಸ್ಕೊಂಡಿದ್ದಾರೆ. ಏನೆಲ್ಲ ಯೋಜನೆಗಳಿದೆ ಮುಂದೆ ತಾವು ಸರ್? ಮುಂದೆ ನೋಡೋಣ ಸರ್, ಇನ್ನೂ ನಾವು ಯಾವ ಯೋಜನೆ ಇಟ್ಕೊಂಡಿಲ್ಲ. ಮುಂದೆ ಏನಾದ್ರು ಅವಕಾಶ ಸಿಕ್ಕರೆ ಏನಾಗುತ್ತೆ ಮಾಡೋಣ ಸರ್.